ನಿರಂತರ ಜನಸೇವೆ ಮಾಡ್ತಾ ಇರುವ ಶಿವಾಜಿ ಪಾಟೀಲ್ ಅವರು ಯಾವುದೇ ಅಧಿಕೃತ ಸ್ಥಾನವಿಲ್ಲದೆ ತಮ್ಮ ಶಕ್ತಿಯಿಂದ 100 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯವನ್ನ ನಡೆಸಿದ್ದಾರೆ. ಆದ್ದರಿಂದ ಶಿವಾಜಿ ಪಾಟೀಲ್ ಅವರನ್ನ ಭಾರಿ ಬಹುಮತದಿಂದ ಗೆಲ್ಲಿಸುತ್ತೇವೆ ಎಂಬ ಸಂಕಲ್ಪವನ್ನ ಜನಸಂಪರ್ಕ ಯಾತ್ರೆಯ ಸಂದರ್ಭದಲ್ಲಿ ನಾಗರಿಕರು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ಬರ್ಮುವಣ್ಣ ಪಾಟೀಲ್ ಮಾತನಾಡಿ, ಶಿವಾಜಿ ಪಾಟೀಲ್ ಅವರು ಕಳೆದ 5 ವರ್ಷಗಳಲ್ಲಿ ಚಂದಗಡ ತಾಲೂಕಿನ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಜನರು ಅವರ ಕೆಲಸದ ಮೇಲೆ ಗಮನ ಹರಿಸುತ್ತಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಎಂದರು. ಬಳಿಕ ಶಿವಾಜಿ ಪಾಟೀಲ್ ಮಾತನಾಡಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಆಶ್ರಾ ಕಡಿಂಗ್ಲಾಸ್ ಮತ್ತು ಚಂದಗಡ ಭಾಗವನ್ನು ಬಹಳ ದುರ್ಗಮ ಪ್ರದೇಶವಾಗಿ ಪರಿಗಣಿಸಲಾಗ್ತಾ ಇದೆ. ಆದರೆ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ನಾನು ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ಬಡಜನರ ಹಿತದಾಯಕ ಕೆಲಸಗಳನ್ನು ಮಾಡಿದ್ದೇನೆ ಎಂದರು. लड़की बहन भावने निरोप दिला अपन 1521 झालो 1725 होती याची काळजी आम्ही घेऊ. बचत गट मध्ये तुम्ही प्रोग्राम मला माहित नाही. उमेद संघटनेचे बचत गटचे प्रश्न आपण मार्गी लावले. अजित पवार साहेबांच्या सेरी पीएने फोन सही नाही केली सचिवांनी. मग थांबले जानेवारी मध्ये आपण सुरुवात करू. जानेवारी मध्ये महिन्यामध्ये आपल्या शाळेची मुलं कॉलेजची मुलं घ्यायला बस आहेत. शाळेत कॉलेज सोडतील आणि वापस पुन्हा घरी सोडतील याची काळजी आम्ही घेऊ. 50,000 रोजगारसाठी आपण 10 कंपन्या आणतोय. आपल्या गावातली मुलं मला रोजगार मिळावं घेऊन पूर्ण होणार नाहीत. ते 50,000 रोजगार मिळावतो ते तुमचं सहभाग असेल, इंडस्ट्री येईल. आणि तात्पुरता उपाय म्हणून आपण जानेवारी फेब्रुवारी आपली चातमध्ये 3 रोजगार मिळावे घेतो. 100 कंपन्या असतील आणि देवेंद्र फडणवीस साहेबांच्या आशीर्वादाने ते कंपन्या आपण लोणा साहेबांचे आपण सर्व करतोय. आणि कमीत कमी 25,000 रोजगार आपल्या चंदगड विधानसभा पूर्ण करते आणि शाश्वत जय जय महाराज. ಸದ್ಯ ವಿವಿಧ ಗ್ರಾಮಗಳಲ್ಲಿ ಉದ್ಯೋಗ ಕಾರ್ಯಗಳನ್ನು ಆರಂಭಿಸಲಾಗಿದೆ. ಆದ್ದರಿಂದ ಉದ್ಯೋಗ ಕಾರ್ಯಗಳು ನಡೀತಾ ಇರುವ ಸ್ಥಳಗಳಿಗೆ ತೆರಳಿ ಶಿವಾಜಿ ಪಾಟೀಲ್ ಅವರು ನಾಗರಿಕರ ಭೇಟಿಗಳನ್ನು ಹೆಚ್ಚಿಸಿದ್ದು ಚಂದಗಡ ಮತಕ್ಷೇತ್ರದ ಅಭಿವೃದ್ಧಿ ಮೇಲೆ ಗಮನ ಹರಿಸ್ತಾ ಇದ್ದಾರೆ. ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ರವಿ ಪಾಟೀಲ್, KMM ಕನ್ನಡ, ಚಂದಗಡ್.